ಕೆಲವರನ್ನ ನೋಡಿದ್ದೀನಿ, 5 ತಿಂಗಳ ಭ್ರೂಣ ಗರ್ಭಪಾತ ಮಾಡಿಸ್ಕೋಬೇಕು ಅಂತಾರೆ. ಒಂದು ರೀತಿಯ ರೂಢಿ ಬರಬೇಕು, ಇಂತಿಷ್ಟು ಸಮಯದೊಳಗೆ ಮಾಡಿಸಬೇಕು ಅಂತ. ಇದು ವರ್ಸಸ್ ಅದು ಅನ್ನೋದ್ರ ಬಗ್ಗೆ ಅಲ್ಲ, ಇನ್ನೂ ಹೆಚ್ಚು ಮಾನವೀಯವಾಗಿ ಜೀವನ ನಿರ್ವಹಿಸುವ ಅಗತ್ಯ ಇದೆ. ಹಾರ್ಟ್ ಬೀಟ್ ಕಾನೂನು ಹೇಳುತ್ತೆ, ಯಾವುದೇ ಮಹಿಳೆ ಹೃದಯ ಬಡಿತ ಇರೋ ಯಾವುದನ್ನೇ ಕೊಂದ್ರೂ ಆಕೆನ ಅಪರಾಧಿ ಅಂತ ಘೋಷಿಸಬೇಕು. ಇದು ಯುಎಸ್ನಂತಹ ಅಭಿವೃದ್ಧ ರಾಷ್ಟ್ರಗಳಲ್ಲಿರೋ ಕಾನೂನು. ಕೆಲವೊಂದು ಪರಿಸ್ಥಿತಿಗಳಿರುತ್ತವೆ, ಅತ್ಯಾಚಾರದಿಂದಾಗಿ ಗರ್ಭ ಧರಿಸ್ತಾರೆ, ಟೀನೇಜ್ನಲ್ಲಿ ಗರ್ಭಿಣಿಯಾಗಿರ್ತಾರೆ, ಅಥವಾ ಗರ್ಭಕೋಶದ ಸಮಸ್ಯೆಗಳಿರುತ್ತವೆ. ಹೀಗಿದ್ರೂ ಕಾನೂನಿನಿಂದಾಗಿ ಮಕ್ಕಳನ್ನ ಹೆರುವಂತಾಗತ್ತೆ. ಒಂದು ಕಾನೂನು ಮಹಿಳೆಗೆ ತನ್ನ ಗರ್ಭದ ಮೇಲಿರೋ ಹಕ್ಕನ್ನ ಕಿತ್ತುಕೊಳ್ಳೋದು ಸರಿ ಅನ್ಸತ್ತಾ? ನೋಡಿ, ನಾನು ಈ ಕಾನೂನುಗಳ ಗೋಜಿಗೆ ಹೋಗಲ್ಲ, ಸರಿನಾ? ಆದರೆ ನೀವು ಇದನ್ನ ಸ್ವಲ್ಪ ಆಳವಾಗಿ ನೋಡಿ. ಈ ದೇಶದಲ್ಲಿ ತಮ್ಮದೇ ಹೆಣ್ಣು ಮಕ್ಕಳನ್ನು ಕೊಂದ ಸಾಕಷ್ಟು ಜನರಿದ್ದಾರೆ. ಹೆಣ್ಣು ಮಕ್ಕಳು ಅಂತಿದ್ದೀನಿ ಯಾಕಂದ್ರೆ ಅವರ ವಿಷಯದಲ್ಲಿ ಜಾಸ್ತಿಯಾಗಿದೆ. ಗಂಡು ಮಕ್ಕಳಿಗೂ ಆಗುತ್ತೆ, ಯಾಕಂದರೆ ತಂದೆ ನೀನು ನನ್ನ ಮಗು, ನನ್ನ ಮಾತು ಕೇಳದಿದ್ರೆ ಕೊಲ್ತೀನಿ ಅಂತಾನೆ. ಇದು ನಡೆದಿದೆ ಅಲ್ವಾ? ಒಬ್ಬಿಬ್ಬರಿಗೆ ಅಲ್ಲ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿದೆ ಅಂದರೆ ಅದನ್ನು ನಿರ್ಲಕ್ಷಿಸೋಕ್ಕಾಗೋಲ್ಲ, ಅಷ್ಟೊಂದು ಆಗಿದೆ. ಈ ಹಕ್ಕು ಎಲ್ಲಿಂದ ಬರುತ್ತೆ? ನನ್ನಿಂದಾಗಿ ನೀನು ಹುಟ್ಟಿರೋದು. ನಾನೇನು ಹೇಳ್ತೀನೋ ಅದನ್ನು ಮಾಡಬೇಕು, ಇಲ್ಲಾಂದರೆ ಜೀವ ತೆಗಿತೀನಿ. ಅದೇ ರೀತಿ ಇದು ನನ್ನ ಗರ್ಭ, ನಾನು ಏನು ಬೇಕಾದರೂ ಮಾಡ್ತೀನಿ, ಇದು ಸರಿಯಲ್ಲ. ಖಂಡಿತ ಮಹಿಳೆಗೆ ತನಗೇನು ಬೇಕೋ ಅದನ್ನು ಮಾಡೋ ಸ್ವಾತಂತ್ರ್ಯ ಇದೆ, ಆದರೆ ಅದನ್ನು ಬೇಜವಾಬ್ದಾರಿತನದ ಯಾವುದೇ ಮಟ್ಟಕ್ಕೂ ತಗೊಂಡು ಹೋಗಬಹುದು ಅಂತಲ್ಲ. ಹಾಗಾಗಿ ಮಗು ಬೇಡ ಅಂದರೆ 5, 6, 10, 12 ಅಥವಾ 14 ವಾರಗಳೊಳಗೆ ತೆಗಿಸಬೇಕು. ಆದರೆ ಮಗುನ ಬೆಳೆಯೋಕೆ ಬಿಟ್ಟು ಇದನ್ನು ಒತ್ತಿ ಹೇಳ್ತಿದ್ದೀನಿ ಯಾಕಂದರೆ ನಾನು ಕೆಲವರನ್ನು ನೋಡಿದ್ದೀನಿ. ಆಕೆಗೆ ಬಾಯ್ಫ್ರೆಂಡ್ ಇದ್ದ, ಗರ್ಭಿಣಿಯಾದಲು, ಈಗ 5 ತಿಂಗಳಾಗಿದೆ. ಕೆಲವು ತಿಂಗಳ ಹಿಂದೆ ಇಂಥದ್ದೊಂದು ಘಟನೆ ಎದುರಾಯಿತು. ಇಬ್ಬರ ಮಧ್ಯೆ ಏನೋ ಜಗಳ ಆಯಿತು, ಅವನು ಬಿಟ್ಟು ಹೋದ. ಈಗ ಗರ್ಭಪಾತ ಮಾಡಿಸ್ಕೋಬೇಕು ಅಂತಾಳೆ. ಇದು ಸರಿಯಲ್ಲ, ಈ ರೀತಿ ಮಾಡಬಾರ್ದು. ಅತ್ಯಾಚಾರದಿಂದ ಆಗಿದ್ರೆ ಗರ್ಭಪಾತ ಮಾಡಿಸಬಹುದು ಅಲ್ವಾ? ಬೇರೆ ಯಾವುದೋ ಕಾರಣಕ್ಕೆ ಆದರೆ ಮಾಡಿಸಬಹುದು. ಇಷ್ಟು ವಾರಗಳು ಅಂತ ಫಿಕ್ಸ್ ಮಾಡಬಹುದು ಅನ್ಸತ್ತೆ. ನನ್ನ ಪ್ರಕಾರ 48 ದಿನಗಳೊಳಗೆ ಆದರೆ ಉತ್ತಮ. ಆದರೆ ಕೆಲವೊಮ್ಮೆ ಮಹಿಳೆಗೆ ತಾನು ಗರ್ಭ ಧರಿಸಿದ್ದೀನಿ ಅಂತ ಗೊತ್ತಾಗದೇ ಇರಬಹುದು. 10, 12, 14 ವಾರಗಳನ್ನು ಕೊಡೋಣ. ನೀವು 25-30 ವಾರಗಳವರೆಗೆ ಸುಮ್ಮನಿದ್ದು ಆಮೇಲೆ ಬೇಡ ಅನ್ನಬಾರದು. ಇದು ಒಳ್ಳೆಯದಲ್ಲ, ಯಾಕಂದರೆ ಅದಕ್ಕೆ ಜೀವ ಇದೆ, ಜೀವಂತವಾಗಿದೆ. ನೀವು ಅರ್ಥ ಮಾಡ್ಕೋಬೇಕು, ಭೂಮಿ ಮೇಲಿನ ಎಲ್ಲ ಜೀವಿಗಳಲ್ಲಿ ಗರ್ಭ ಒಂದು ಜೀವವಾಗಿ ಅತ್ಯಂತ ಅಸಹಾಯಕವಾದದ್ದು ಅಲ್ವಾ? 2 ವರ್ಷದ ಮಗು ಕೂಡ ಅದಕ್ಕೆ ಹಾನಿ ಮಾಡೋಕ್ಕೆ ಪ್ರಯತ್ನಿಸಿದೆ, ಅದರ ಕಚ್ಚತ್ತೆ, ಕಿತ್ತಾಡತ್ತೆ, ಯಾವುದೋ ರೀತಿಯಲ್ಲಿ ವಿರೋಧಿಸುತ್ತೆ. ಗರ್ಭ ಸಂಪೂರ್ಣವಾಗಿ ನಿಮ್ಮ ಅಧೀನದಲ್ಲಿದೆ, ಅದನ್ನು ಅತ್ಯಂತ ಕರುಣೆಯಿಂದ ನೋಡ್ಕೋಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಏನೇನೋ ಮಾಡೋದಲ್ಲ. ಹಾಗಾದರೆ ಇದನ್ನು ಬೇರೆಯವರು ನಿರ್ಧರಿಸ್ತಾರಾ? ಇಲ್ಲ, ಮಹಿಳೆ ನಿರ್ಧರಿಸಬೇಕು, ಅದರ ಬಗ್ಗೆ 2 ಮಾತಿಲ್ಲ. ಆದರೆ ಅದರ ಜೊತೆಗೆ ಒಂದು ರೀತಿಯ ರೂಢಿ ಬರಬೇಕು, ಇಷ್ಟು ಸಮಯದೊಳಗೆ ಮಾಡಿಸಬೇಕು ಅಂತ. ಮಗು ಬೆಳೆದ ನಂತರ ಅಧ್ಯಯನಗಳು ಹೇಳುತ್ತವೆ ಮಗುವಿಗೆ ತಾಯಿಯ ಬಗ್ಗೆ ಭಾವನೆಗಳು ಕೂಡ ಇರುತ್ತೆ ಅಂತ. ಭಾವನೆಗಳಿರೋ ಒಂದು ಜೀವನ ಕೊಲ್ಲಬಾರದು ಅಲ್ವಾ? ಅದು ಇನ್ನೇನೋ ಆಗುತ್ತೆ. ಎರಡೂ ಪಕ್ಷಗಳು ಅತಿರೇಕವಾದ ನಿಲುವನ್ನು ತಗೊಳ್ತಿವೆ, ಇದು ಸಮಸ್ಯೆ. ಇನ್ನೂ ಹೆಚ್ಚು ಮಾನವೀಯ ಮತ್ತು ಪ್ರಾಯೋಗಿಕ ನಿಲುವನ್ನು ತಗೊಳ್ಳೋಣ. ಯಾವುದರದ್ದು ಬಗ್ಗೆ ಪರ ಅಥವಾ ವಿರೋಧ ಯಾಕೆ? ಇದೊಂದು ಜೀವದ ಪ್ರಶ್ನೆ ಅಲ್ವಾ? ಈ ಜೀವನ ಹೇಗೆ ನಿರ್ವಹಿಸಬೇಕು, ಎಷ್ಟು ಆಧಾರದೊಂದಿಗೆ ನಿರ್ವಹಿಸಬೇಕು? ಈಗ ಈ ಸುದ್ದಿ ಹೊರಬಂದಿದೆ, ನಿನ್ನೆ ಮೊನ್ನೆ ತಾನೇ ಮಾಹಿತಿ ಬಂತು, ದೇಶದ ಸ್ತ್ರೀ ಪುರುಷ ಅನುಪಾತದಲ್ಲಿ ಸುಧಾರಣೆಯಾಗಿದೆ ಅಂತ. ಅಭಿನಂದನೆಗಳು. ಆದರೆ ಅದು ಕಡಿಮೆಯಾಗಿದ್ದು ಯಾಕೆ? ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ
ಯಾಕಂದ್ರೆ ಹಿಂದೆಲ್ಲ ಸೋನೋಗ್ರಾಮ್ಗೆ ಹೋಗ್ತಿರ್ಲಿಲ್ಲ, ಹೆಣ್ಣು ಮಗು ಹುಟ್ಟುತ್ತಿತ್ತು. ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದಿಷ್ಟು ಭತ್ತದ ಕಾಳನ್ನು ಮಗುವಿನ ಬಾಯೊಳಗೆ ಹಾಕ್ತಿದ್ರು, ಅದು ಒಳಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ಮಗು ಸಾಯ್ತಿತ್ತು. ದಾರುಣವಾಗಿ ಹೆಣ್ಣು ಮಗುವನ್ನು ಒಂದೇ ಕಾರಣಕ್ಕೆ ಮಗುನ ಐದಾರನೇ ತಿಂಗಳಲ್ಲಿ ತೆಗೆಸಬಹುದು ಅಂದರೆ ಹತ್ತು ತಿಂಗಳ ನಂತರ ಮಗು ಹುಟ್ಟಿದ ಮೇಲೆ ಯಾಕಾಗಬಾರ್ದು? ಆ ತರ್ಕ ಹೀಗೆ ವಿಸ್ತರಿಸಬಹುದು. ನೀವು ಎಚ್ಚರಿಕೆಯಿಂದಿರಬೇಕು. ಇಂತಹ ನಿಲುವುಗಳನ್ನು ಬೆಂಬಲಿಸುವ ಮೊದಲು ಇವತ್ತಿನ ನಮ್ಮ ಕಾರ್ಯದ ಪರಿಣಾಮ ಮತ್ತು ಜನ ಅದನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದನ್ನು ಗಣನೆಗೆ ತಗೋಬೇಕು. ಯಾಕಂದರೆ ನಾನು ಹೇಳ್ತಿರೋದು ವಿರಳ ಅಲ್ಲ, ಕೆಲವರಷ್ಟೇ ಸಿಕ್ಕಿಬಿದ್ದಿದ್ದಾರೆ. ಸಾವಿರಾರು ಮಕ್ಕಳನ್ನು ಕೊಲ್ಲಲಾಗಿದೆ. ಐದು ದಿನದ ಮಗು ಸತ್ತು ಹೋದರೆ ಜನರು ಅದಕ್ಕೇನೋ ಆಗಿತ್ತು ಅಂದ್ಕೋತಾರೆ, ಶಿಶುಮರಣ ಆಗತ್ತೆ. ಈ ಶಿಶುಮರಣದ ಪ್ರಮಾಣದಲ್ಲಿ ಎಷ್ಟು ಕೊಲೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಸರಿನಾ? ಹಾಗಾಗಿ ಏನು ವಾದಿಸ್ತಿದ್ದೀವಿ ಅನ್ನೋ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಇದು ವರ್ಸಸ್ ಅದು ಅನ್ನೋದರ ಬಗ್ಗೆ ಅಲ್ಲ, ಇನ್ನೂ ಹೆಚ್ಚು ಮಾನವೀಯವಾಗಿ ಜೀವನವನ್ನು ನಿರ್ವಹಿಸುವ ಅಗತ್ಯ ಇದೆ ಅಲ್ವಾ?